ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 81. ಇವುಗಳು ಮಾನವ ಅಭಿಪ್ರಾಯಗಳ ಮೇಲೆ ನಡೆಯುತ್ತವೆಯೇ ಹೊರತು ದೇವರ ಮನಸ್ಸು ಅಥವಾ ಆತ್ಮನ ಮೇಲೆ ಅಲ್ಲ. ಆದ್ದರಿಂದ ಅವುಗಳಲ್ಲಿ ಸೂಕ್ತ ಆತ್ಮಿಕ ಪೋಷಣೆ ಇರುವುದಿಲ್ಲ. ಇದರ ಫಲವಾಗಿ ಅವರು ವಿಧಿಯುಕ್ತವಾಗಿ ಸಂಪ್ರದಾಯಗಳಿಂದ ಅತೃಪ್ತಿ ಹೊಂದಿದ್ದು ತಮ್ಮ ಪೂರ್ಣ ಹೃದಯದಿಂದ ದೇವರ ಬಳಿಗೆ ಬರುವುದು ಹೇಗೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಯಾಕೆಂದರೆ ಆತನ ಒಳ್ಳೆಯತನ ಮತ್ತು ಯೇಸು ಕ್ರಿಸ್ತನಲ್ಲಿ ಆತನ ಕೃಪೆಯು ಶ್ರೀಮಂತಿಕೆ ಎಂದ ಹಾಗೆ ಲೋಕರಕ್ಷಣೆಯ ಬಗ್ಗೆ ದೇವರು ಭವ್ಯ ಯೋಚನೆಗಳು ಇವುಗಳ ಬಗ್ಗೆ ಆಗಲಿ ನೂತನ ಸ್ವಭಾವಕ್ಕೆ ಸಭೆಯ ಕರೆಯ ಬಗ್ಗೆ ಆಗಲಿ ಅವರಿಗೆ ತಿಳಿದಿಲ್ಲ. ಅವರ ಹಸಿವಿನ ಪರಿಸ್ಥಿತಿ ಮೊಟ್ಟ ಮೊದಲನೇದಾಗಿ ಶುದ್ಧವಾದ ವಾಕ್ಯ ಮತ್ತು ಪ್ರಾಮಾಣಿಕವಾದ ಹಾಲಿನ ಅಗತ್ಯವಿದೆ. ನಂತರ ದೇವರ ಪ್ರಕಟಣೆ ಎಂಬ ಪುಷ್ಟಿಯುತ ಆಹಾರ. ಅಂತಹ ಪ್ರಿಯರನ್ನು ಅವರ ಸಾಧಾರಣ ಸಭಾ ಜೀವಿತದ ಚರ್ಚೆಯ ನಿಟಿ ಶೂನ್ಯತೆಯ ಬಗ್ಗೆ ತಿಳಿದಿದ್ದಾಗಿ ಕೀಳಾಗಿ ಕಾಣಲಾಗದು ಮತ್ತು ನಿರ್ಲಕ್ಷಿಸಲಾಗದು. ಅವರು ತಮ್ಮ ಹೃದಯದ ಹಸಿಯನ್ನು ತೀರಿಸಿಕೊಳ್ಳುವ ಸಲುವಾಗಿ ಲೌಕಿಕ ಮನರಂಜನೆ ಮುಂತಾದವುಗಳಲ್ಲಿ ಏನನ್ನಾದರೂ ಹುಡುಕುತ್ತಿರುತ್ತಾರೆ. ಇಂತಹ ಅನೇಕರು ವಿವಿಧ ದಿಕ್ಕಿನಲ್ಲಿ ತಮ್ಮ ಆತ್ಮತೃಪ್ತಿಯನ್ನು ಪಡೆಕೊಳ್ಳಲು ವಿಫಲರಾಗಿ ಕಡೆಗೆ ಆತ್ಮಿಕ ಸಂಗತಿಗಳ ಬಗ್ಗೆ ಉದಾಸೀನರಾಗುವುದನ್ನು ನಾವು ಕಂಡಿದ್ದೇವೆ. ಆದರೆ ಪ್ರಸ್ತುತ ಸತ್ಯವನ್ನು ಅಂಗೀಕರಿಸಿಕೊಂಡಾಗ ಅವರು ಆತ್ಮಿಕ ಕೃಪೆ ಮತ್ತು ಜ್ಞಾನದಿಂದ ಅತ್ಯಂತ ಗಣನೀಯವಾಗಿ ವಿಕಸಿತಗೊಳ್ಳುತ್ತಾರೆ. ಇಂಥವರು ವಿವಿಧ ಪಂಗಡಗಳಲ್ಲಿ ಇನ್ನೂ ಬಹಳ ಮಂದಿ ಇದ್ದಾರೆಂದು ನಾವು ನಂಬುತ್ತೇವೆ. ಪ್ರಸ್ತುತ ಸತ್ಯವನ್ನು ಅಂಗೀಕರಿಸುವ ಇಂಥವರಿಗೂ ತಮ್ಮ ಸಹಾಯ ಹಸ್ತ ಚಾಚಿ ಅವರನ್ನು ಅಂಧಕಾರದಿಂದ ಭವ್ಯವಾದ ಬೆಳಕಿನೆಡೆಗೆ, ಆತ್ಮಿಕ ಹಸಿವಿನಿಂದ ಅತ್ಯಂತ ವಿಫಲವಾದ ಕೃಪೆ ಸತ್ಯದೆಡೆಗೆ ನಡೆಸುವುದು ಅವರ ಸೌಭಾಗ್ಯವಾಗಿದೆ. ಆದರೆ ಇಂತಹ ಆಶೀರ್ವಾದಕ್ಕೆ ಕರ್ತನಿಂದ ಉಪಯೋಗಿಸಲ್ಪಡಲು ವಾಕ್ಯದಿಂದ ಜ್ಞಾನ ಮತ್ತು ಕೃಪೆಗಳೆರಡು ಬಯಸುವುದು ಅಗತ್ಯ ಮತ್ತು ಇವುಗಳನ್ನು ಕರುಣೆಯಿಂದ, ನಿಷ್ಠೆಯಿಂದ ಮತ್ತು ಛಲದಿಂದ ನಿರ್ವಹಿಸಬೇಕು. ಶುದ್ಧೀಕರಣಕ್ಕೆ ಮುಂಚಿತವಾಗಿ ಪ್ರಾಯೋಗಿಕ ನೀತಿ ನಿರ್ಣಯವಾಗಬೇಕು. ಟೆಂಟೇಟಿವ್ ಜಸ್ಟಿಫಿಕೇಷನ್ ಪ್ರೊಸೀಡ್ ಸ್ಯಾಂಕ್ಟಿಫಿಕೇಷನ್. ನೀತಿ ನಿರ್ಣಯವು ಕೇವಲ ಕ್ರಿಸ್ತನು ಮಾನವನ ವಿಮೋಚಕನಾಗಿ ಸತ್ತನು ಮತ್ತು ದೇವರೊಂದಿಗಿನ ಸಂಧಾನದ ಕೆಲವು ಆಶೀರ್ವಾದಗಳನ್ನು ಈ ರೀತಿಯಲ್ಲಿ ಜನಾಂಗಕ್ಕೆ ದೊರಕಿತು ಎಂಬ ಸತ್ಯ ಒಂದು ಮಾನಸಿಕ ಸಮ್ಮತಿಯಲ್ಲ. ಆದರೆ ಇದರೊಂದಿಗೆ ಓರ್ವ ನೀತಿ ನಿರ್ಣಯಿಸಲ್ಪಟ್ಟ ನಂಬಿಕಸ್ಥನಾಗಬೇಕಾದಲ್ಲಿ ಕೆಲವು ಪ್ರಮಾಣದಲ್ಲಿ ಪ್ರತಿಷ್ಠೆಗೊಳ್ಳುವುದನ್ನು ಸೂಚಿಸುತ್ತದೆ. ಪಾಪವು ಅಧಿಕವಾಗಿ ಪಾಪಮಯವಾಗಿದೆ ಎಂಬ ಸತ್ಯವನ್ನು ಅಂಗೀಕರಿಸುವ ಅಭಿಪ್ರಾಯವನ್ನು ನೀತಿ ನಿರ್ಣಯ ನೀಡುತ್ತದೆ. ರೋಮಾಪುರ 7:13. ಮತ್ತು ಆದ್ದರಿಂದ ಸ್ಥಗಿತಗೊಳ್ಳುವ ಮತ್ತು ಅದರ ಶಕ್ತಿಯಿಂದ ಹಾಗೂ ಅದರ ದಂಡನೆಯಿಂದ ಮುಕ್ತಿಗೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಈ ಬಯಕೆಯು ನೀತಿ ಸ್ವರೂಪನಾದ ಸೃಷ್ಟಿಕರ್ತನೊಂದಿಗೆ ನೀತಿಯ ಸಾಮರಸ್ಯವಾಗಿ ಹಾಗೂ ನೀತಿಯ ಎಲ್ಲ ನಿಯಮಗಳಿಗೆ ಅನುಸಾರವಾಗಿದೆ. ಅಂತಹ ಎಲ್ಲ ಸಮರ್ಪಣೆಗಳಲ್ಲಿ ಮತ್ತು ಜೀವನದ ಎಲ್ಲ ಸಂಗತಿಗಳಲ್ಲಿ ವಿಶ್ವಾಸಿಯು ನೈತಿಕತೆಯನ್ನು ಹಿಂಬಾಲಿಸುವಂತೆ ತನ್ನ ಮನಸ್ಸನ್ನು ತನ್ನ ಚಿತ್ತವನ್ನು ಸಿದ್ಧಗೊಳಿಸಿದ್ದಾನೆ ಎಂಬ ಅಭಿಪ್ರಾಯವನ್ನು ಇದು ಹೆಚ್ಚಾಗಿ ನೀಡುತ್ತದೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠೆಯೊಂದೊಳಗೂಡಿದ ನಂಬಿಕೆಯು ನೀತಿ ನಿರ್ಣಯವನ್ನುಂಟು ಮಾಡುತ್ತದೆಯೇ ಹೊರತು ತ್ಯಾಗ ಬಲಿದಾನದ ಅಭಿಪ್ರಾಯವನ್ನು ನೀಡುವುದಿಲ್ಲ. ತನ್ನ ಎಲ್ಲ ಸೃಷ್ಟಿಗಳು ನೀತಿವಂತಿಕೆಯನ್ನು ಒಪ್ಪಿಕೊಂಡು ಅನ್ಯಾಯವನ್ನು ಹೇಸುವಂತೆ ಕೇಳುವ ಹಕ್ಕು ದೇವರಿಗಿದೆ. ಇಲ್ಲವಾದಲ್ಲಿ ಅವರು ಅಪರಿಚಿತರು, ದೇವ ವಿರೋಧಿಗಳೆಂದು ಪರಿಗಣಿಸಲಾಗುವುದು. ಆದರೆ ದೇವರು ನಾವು ಆತನ ಸೇವೆಯಲ್ಲಿ ಅಥವಾ ಬೇರೊಂದು ಕಾರಣಕ್ಕೆ ನಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಬೇಕೆಂದು ಬಲವಂತ ಮಾಡುವುದಿಲ್ಲ. ಆದುದರಿಂದ ದೇವರ ವಾಕ್ಯದಲ್ಲಿ ತ್ಯಾಗವು ಒಂದು ಸ್ವೇಚ್ಛೆಯಿಂದೊಡಗೂಡಿದ ಕಾರ್ಯವೆಂದು ನಿಶ್ಚಯಿಸಲಾಗಿದೆ. ಇದನ್ನು ಒಂದು ವಿಮೋಚನೆಯ ಸೇವೆ ಎಂದು ಘೋಷಿಸಿ ಅಪೊಸ್ತಲರು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಯಜ್ಞವಾಗಿ ಅರ್ಪಿಸಿರಿ, ರೋಮ 12:1 ಎಂದು ಅಪೊಸ್ತಲರು ಹೇಳಿದ್ದರೂ ಇದನ್ನು ಕಾನೂನುಗಳ ಮೂಲಕ ಬಲವಂತ ಮಾಡಲಾಗದು. ಕೆಲವರೊಡನೆ ತ್ಯಾಗಕ್ಕಾಗಿರುವ ಪ್ರತಿಷ್ಠೆಯು ದೇವರ ಮೇಲೆ ಇಡುವ ಎಲ್ಲ ವಿಶ್ವಾಸವನ್ನು ಕೂಡಲೇ ಅನುಸರಿಸಿ ನೀತಿಯ ಮಾರ್ಗದಲ್ಲಿ ನಡೆಯಬೇಕೆಂಬ ಬಯಕನ್ನು ಅವರಲ್ಲಿ ಹುಟ್ಟಿಸುತ್ತದೆ. ಆದರೆ ಇದನ್ನು ಅನುಸರಿಸಬೇಕೇ ಹೊರತು ಅದೇ ಮುಂಚಿತವಾಗಬಾರದು. ಯಾಕೆಂದರೆ ನಾವು ಈಗಾಗಲೇ ನೋಡಿರುವಂತೆ ನಾವು ದೇವರಿಗೆ ಏನನ್ನಾದರೂ ಸಮರ್ಪಿಸುವ ಅಥವಾ ಆತನೊಡನೆ ಸಾಂಗತ್ಯವನ್ನು ಸವಿಯುವ ಮುನ್ನ ನಾವು ನಂಬಿಕೆ ಮೂಲಕ ನೀತಿ ನಿರ್ಣಯಗೊಳ್ಳಬೇಕು. ಆಗ ಆತನು ಅದನ್ನು ತನ್ನ ಬಲಿಪೀಠದಲ್ಲಿ ವಿಮೋಚಕನೊಂದಿಗಿನ ಜಂಟಿ ಸಮರ್ಪಣೆಯು ಎಂಬಂತೆ ಸ್ವೀಕರಿಸುವನು. ಇದು ಇತರರು ಈ ನೀತಿ ನಿರ್ಣಯದ ಸ್ಥಿತಿಯನ್ನು ಹೊಂದಿಕೊಂಡು ಮುಂದುವರಿಯುತ್ತಿರುವ ಈ ಮೊದಲೇ ಅವರು ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವ ಅಥವಾ ಇಹಲೋಕದ ಹಿತವನ್ನು ದೇವರ ನಿಮಿತ್ತ ತ್ಯಾಗ ಮಾಡಬೇಕೆಂಬ ಆಲೋಚನೆಯನ್ನು ಮಾಡಿರಲಿಕ್ಕಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಷ್ಠೆಯ ಹಾದಿಯಲ್ಲಿ ನೀತಿಯುತ ಪಥದಲ್ಲಿ ದೇವರೊಡನೆ ಸಾಮರಸ್ಯ ದಾರಿಯಲ್ಲಿ ನಡೆಯ ಬಯಸುವವರು ಒಳಗಿನವರಿಂದ ಇಲ್ಲವೇ ಲೋಕದವರಿಂದ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.